ನಮ್ಮೆಲ್ಲರ ನೆಚ್ಚಿನ ಮತ್ತು ಪರಿಸರ ಪ್ರೇಮಿಗಳು ಮತ್ತು ಹೋರಾಟಗಾರರು ಆದಂಥ ಜ್ಞಾನಪ್ರಕಾಶ ಸ್ವಾಮೀಜಿಗಳಲ್ಲಿ ನನ್ನ ಪ್ರಣಾಮವನ್ನು ಅರ್ಪಿಸ್ತಾ ಹಾಗೂ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸ್ನೇಹಿತರೆ, ಇವತ್ತು ವಿಶೇಷವಾಗಿ ಚಂದ್ರಚೂಡ್ ಅವರು ಸುದೀಪ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಈ ಒಂದು ಪ್ರಕೃತಿ ಪ್ರೇಮದ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇಡೀ ನಾಡಿನ ಜನರ ಪರವಾಗಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರ್ತಾ, ಈ ಆಕ್ಸಿಜನ್ ಅನ್ನೋದು ಬಹುಶಃ ಈ ಕೋವಿಡ್ ಬರದೇ ಇದ್ರೆ ಅಷ್ಟು ಜನಕ್ಕೆ ಪರಿಚಯ ಆಗ್ತಿರಲಿಲ್ಲ ಅಂತ ಕಾಣುತ್ತೆ. ಇದರ ಅವಶ್ಯಕತೆ ಬಹುಶಃ ಭಾಳಷ್ಟು ಜನಕ್ಕೆ ಅದರ ಅರಿವು ಮೂಡ್ತಿರಲಿಲ್ಲ. ಆದರೆ ಇವತ್ತು ಬೇರೆ ಎಲ್ಲರೂ ತಮ್ಮನ್ನು ತಾವು ಪ್ರೀತಿಸ್ಕೋತಾರೆ, ಅಧಿಕಾರ ಪ್ರೀತಿಸ್ತಾರೆ, ಹಣ ಪ್ರೀತಿಸ್ತಾರೆ, ಆಸ್ತಿ ಪ್ರೀತಿಸ್ತಾರೆ, ಆದರೆ ಪ್ರಕೃತಿನ ಪ್ರೀತಿಸತಕ್ಕಂಥವ್ರು, ಪರಿಸರ ಪ್ರೀತಿಸ್ತಕ್ಕಂಥವ್ರು ಭಾಳ ಕಡಿಮೆ. ಆದರೆ ಇದಾರೆ, ಅವರು ಮುಂದಕ್ಕೆ ಬರಲಿಕ್ಕೆ ಆಗ್ತಾ ಇಲ್ಲ. ಅವರು ಎಲ್ಲ ಒಂದು ಕಡೆ ಎಲೆ ಮರೆ ಕಾಯ್ತಾರ. ಅವ್ರ ಕೆಲಸ ಅವರು ಸಾಮಾಜಿಕವಾದಂಥ ಕೆಲಸ ಮಾಡ್ಕೊಂಡು ಇರ್ತಾರೆ. ಚಂದ್ರಚೂಡ ಅವರು ನನಗೆ ಬಂದವರು ಕೆಲವಾರು ವಿಚಾರವನ್ನು ನಂಜುನ್ ಸ್ವಾಮಿಯವರ ನಮಗೆಲ್ಲ ಶಿಷ್ಯರು ಅವನು, ಆವಾಗಲೇ ನನಗೆ ಅವ್ರ ಬಗ್ಗೆ ಒಂದು ಪ್ರೀತಿ ವಿಶ್ವಾಸ ಬಿಡ್ತು. ಪರವಾಗಿಲ್ಲ, ಇಷ್ಟು ಚಿಕ್ಕ ವಯಸ್ಸಿನ ನಂಜುನ್ ಸ್ವಾಮಿಯವ್ರ ಜೊತೆ ಹೋರಾಟ ಮಾಡಿದ್ದೀನಿ, ಅವ್ರ ಜೊತೆ ಅವರ ಅನೇಕ ವಿಚಾರಗಳನ್ನ ನಾವು ಮೈಗೂಡಿಸ್ಕೊಂಡಿದ್ದೀವಿ ಅಂದಾಗ ನನಗೆ ಭಾಳ ಖುಷಿ ಆಯಿತು. ನಂಜುನ್ ಸ್ವಾಮಿಯವರು ಹೆಚ್ಚು ದಿವಸ ಇರಬೇಕಾಗಿತ್ತು ಈ ನಾಡಿನಲ್ಲಿ. ಅವರ ಸೇವೆ ಮತ್ತು ಅವರ ಕೆಲವು ವಿಚಾರಧಾರೆಗಳು ನಮಗೆ ಅವಶ್ಯಕತೆ ಇತ್ತು. ಆದರೆ ಬಹುಶಃ ಅನೇಕ ಅವರ ಶಿಷ್ಯಂದಿರನ್ನ ಮತ್ತು ಅವರ ವಿಚಾರಗಳನ್ನ ಹೋರಾಟ ಮಾಡ್ತಕ್ಕಂಥ ದಾರಿನಲ್ಲಿ ಬಿಟ್ಟು ಅವರು ಹೋಗಿರ್ತಕ್ಕಂಥದ್ರಿಂದ ಇವತ್ತಿಗೂ ಅಂತ ಸ್ವಲ್ಪ ನಮ್ಮ ಜ್ಞಾನ ಪ್ರಕಾಶ ಅಂತ ಸ್ವಾಮೀಜಿಯವರು ಅನೇಕರು ವಿವಿಧ ರೀತಿಯಲ್ಲಿ ಸಮಾಜಕ್ಕೆ ಸೇವೆ ಮಾಡ್ತಕ್ಕಂಥವರಿದ್ದಾರೆ. ಇವತ್ತು ನಮ್ಮ ಬಾಲಯ್ಯನ ಸ್ವಾಮೀಜಿಯವರು 99ರಲ್ಲೇ 2005 ಕೋಟಿ ಗಿಡ, 5 ಕೋಟಿ ಜನ ಅವತ್ತು ಒಬ್ಬರಿಗೆ ಒಂದು ಗಿಡ ನೆಡುವಂಥ ಕಾರ್ಯಕ್ರಮವನ್ನು ಹಾಕ್ಕೊಂಡು ಅವತ್ತೇ ನೆಟ್ಟಿದ್ರು. ಅದು ಅವತ್ತಿಂದ ಕಂಟಿನ್ಯೂ ಆಗಿದ್ರೆ ಬಹುಶಃ ಇಲ್ಲಿಗೆ ನಾವು ಇಡೀ ಪರಿಸರನೇ ನೋಡ್ಬೋದಾಯ್ತೇನು. ಬಟ್ ಅದು ಅಲ್ಲಲ್ಲಿಗೆ ಕಟ್ಟಾಗುತ್ತೆ. ಮಧ್ಯ ಮಧ್ಯದಲ್ಲಿ ಹೇಗೋ ಇಂಥ ಪ್ರೇಮಿಗಳಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಈ ಥರದ್ದೆಲ್ಲ ಸ್ವಲ್ಪ ಉಳಿಯುವಂಥದ್ದಾಗಿದೆ. ಇವತ್ತು ಈ ಒಂದು ಗಿಡ ನೆಡ್ತಕ್ಕಂಥ ಒಂದು ತೀರ್ಮಾನವನ್ನು ತಗೊಂಡು ಅದು ಸುದೀಪ್ ಅಂತ ಒಂದು ಹುಟ್ಟುಹಬ್ಬದ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ಭಾಳ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ. ಸುದೀಪ್ ಅವರ ಬಳಗ ಈ ವಿಚಾರದಲ್ಲಿ ಕೈ ಜೋಡಿಸೋದಾದರೆ ಭಾಳಷ್ಟು ಉಪಯೋಗ ಆಗುತ್ತೆ. ನಾನು ನಿಮಗೆ ಸರ್ಕಾರದ ಪರವಾಗಿ ಚಂದ್ರಚೂಡ್ ಅವರಿಗೆ ಮತ್ತು ಸುದೀಪ್ ಬಳಗದ ಎಲ್ಲ ಸ್ನೇಹಿತರಿಗೆ ಅಭಿನಂದಿಸ್ತೇನೆ. ನೀವು ಈ ಕೆಲಸವನ್ನು ಮುಂದುವರಿಸಿ ನಮ್ಮ ಸರ್ಕಾರ ನಿಮ್ಮ ಜೊತೆಲಿರುತ್ತೆ, ನಾವೆಲ್ಲರೂ ನಿಮ್ಮ ಜೊತೆಲಿರುತ್ತೆ. ನಮಸ್ಕಾರ.